ಹಲೋ ಫ್ರೆಂಡ್ಸ್ ಟಿವಿ ಟಿವಿಯಲ್ಲಿ ನಾವಿವತ್ತು ನೋಡ್ತಾ ಇರುವಂತಹ ಸಿನಿಮಾದ ಹೆಸರು ಖುಷಿ ಇತ್ತೀಚೆಗಷ್ಟೇ ರಿಲೀಸ್ ಆಗಿರುವಂತಹ ತೆಲುಗು ಸಿನಿಮಾ ಈ ಸಿನಿಮಾ ಆರಂಭವಾಗುತ್ತಲೇ ನಾವು ಸಿನಿಮಾದ ಹೀರೋ ವಿಪ್ಲವನನ್ನು ನೋಡ್ತೇವೆ ಆತ ತುಂಬಾ ಖುಷಿಯಾಗಿ ಗವರ್ನಮೆಂಟ್ ಕೆಲಸವನ್ನ ಪಡ್ಕೊಳ್ಳೋದಕ್ಕೆ ಇಂಟರ್ವ್ಯೂ ಗೋಸ್ಕರ ಹೋಗ್ತಾ ಇರ್ತಾನೆ ಇನ್ನು ಈ ವಿಪ್ಲವ್ ಫ್ಯಾಮಿಲಿ ವಿಷಯಕ್ಕೆ ಬರೋದಾದ್ರೆ ವಿಪ್ಲವ್ ನ ಫಾದರ್ ಆದಂತಹ ಲೆನಿನ್ ಸತ್ಯಂ ಒಬ್ಬ ನಾಸ್ತಿಕ ವ್ಯಕ್ತಿ ಆತ ಯಾವುದೇ ದೇವರನ್ನು ಕೂಡ ನಂಬೋದಿಲ್ಲ ಆತ ಕೇವಲ ಸೈನ್ಸ್ ಅನ್ನ ಮಾತ್ರ ನಂಬ್ತಾನೆ ಮತ್ತು ಎಲ್ಲದಕ್ಕೂ ಕೂಡ ಸೈಂಟಿಫಿಕ್ ರೀಸನ್ಸ್ ಅನ್ನ ಕೇಳ್ತಾ ಇರ್ತಾನೆ ಆದ್ರೆ ವಿಪ್ಲವ್ ನ ಮದರ್ ಲಕ್ಷ್ಮಿ ಮಾತ್ರ ಲೆನಿನ್ ಆಗಲ್ಲದೆ ದೇವರನ್ನ ಸಂಪೂರ್ಣವಾಗಿ ನಂಬ್ತಾ ಇರ್ತಾಳೆ ಹಾಗೇನೆ ಯಾಕೆ ಲೆನಿನ್ ಗೆ ಗೊತ್ತಾಗದಂತೆ ಲ್ಯಾಪ್ಟಾಪ್ ನಲ್ಲಿ ಇರುವಂತಹ ದೇವರ ಫೋಟೋಗಳಿಗೆ ಪೂಜೆ ಮಾಡ್ತಾ ಇರ್ತಾಳೆ ಯಾಕಂದ್ರೆ ಅವರ ಮನೆಯಲ್ಲಿ ದೇವರ ಫೋಟೋಗಳು ಇರೋದಿಲ್ಲ ಆದ್ದರಿಂದ ಇನ್ನು ಗೌರ್ಮೆಂಟ್ ಇಂಟರ್ವ್ಯೂ ಗೆ ಹೋದಂತಹ ವಿಪ್ಲವ್ ಇಂಟರ್ವ್ಯೂ ಅನ್ನ ಕ್ರಾಕ್ ಮಾಡಿ ಜಾಬ್ ಗೆ ಸೆಲೆಕ್ಟ್ ಆಗ್ತಾನೆ ಅಂಡ್ ಆ ಜಾಬ್ ಕೂಡ ಹೈದರಾಬಾದ್ ಅಲ್ಲಿ ಸಿಗುತ್ತೆ ಆದ್ರೆ ವಿಪ್ಲವ್ ಗೆ ಮಾತ್ರ ಹೈದರಾಬಾದ್ ನಲ್ಲಿ ಕೆಲಸ ಮಾಡೋದು ಇಷ್ಟವೇ ಇರೋದಿಲ್ಲ ಹಾಗಾಗಿ ಬೇರೆ ಎಲ್ಗಾದ್ರೂ ಕಳಿಸ್ಕೊಡಿ ಈ ಹೈದ್ರಾಬಾದ್ ಅಲ್ಲಂತೂ ಅಸ್ಸಲು ತಿರುಗಾಡೋದಕ್ಕಾಗ್ತಾ ಇಲ್ಲ ನಾನು ಪ್ರತಿದಿನ ಕೂಡ ಈ ಹೈದರಾಬಾದ್ ನ ಗಲ್ಲಿಗಳಲ್ಲೇ ಓಡಾಡ್ತಾನೆ ಇರ್ತೀನಿ ಹಾಗಾಗಿ ನನಗೆ ಇಲ್ಲಿ ವಸ್ತು ಅಂತ ಏನು ಅನಿಸ್ತಾನೆ ಇಲ್ಲ ಅಂತ ಹೇಳ್ತಾನೆ ಆಗ ಅವನ ಮೇಡಮ್ ಆದಂತ ಜೋಯ ಹಾಗಾದ್ರೆ ನೀನು ಕಾಶ್ಮೀರ್ಗೆ ಅಂತ ಕೇಳ್ತಾಳೆ ಅದಕ್ಕೆ ವಿಪ್ಲವ್ ಹಾ ಮೇಡಮ್ ಹೊರಟೋಗ್ತೀನಿ ಯಾಕಂದ್ರೆ ಅಲ್ಲಿಗೆ ಹೋದ್ರೆ ಹ್ಯಾಪಿಯಾಗಿ ಅಲ್ಲಿನ ಮಂಜಿನಲ್ಲಿ ಎಂಜಾಯ್ ಮಾಡಬಹುದು ಹಾಗೇನೆ ಎಲ್ಲಾ ಕಡೆ ಆಪಲ್ ಸಿಗೋದ್ರಿಂದ ಫ್ರೀ ಆಗಿ ಆಪಲ್ ಗಳನ್ನು ಕೂಡ ತಿಂತ ಬದುಕಬಹುದು ಅಂತಾನೆ ಅದನ್ನ ಕೇಳಿದಂತ ಜೋಯಾ ತಕ್ಷಣ ಕಾಶ್ಮೀರ್ ಗೆ ಕಳಿಸಿಕೊಡ್ತಾಳೆ ಸೀನ್ ಕಟ್ ಮಾಡಿದ್ರೆ ನಾವು ಆ ಟೈಮ್ ಅಲ್ಲಿ ಕಾಶ್ಮೀರ್ ನಲ್ಲಿ ಇರುವಂತಹ ಕಿಶೋರ್ ಅಲಿಯಾಸ್ ಪೀತು ನನ್ನ ನೋಡ್ತೇವೆ ಈ ಪೀತು ರೈಲ್ವೆ ಸ್ಟೇಷನ್ ನಲ್ಲಿ ಕೂತ್ಕೊಂಡು ವಿಪ್ಲವ್ ಗೋಸ್ಕರ ಮಾಡ್ತಾ ಇರ್ತಾನೆ ಆಗ ಆ ಕಡೆಯಿಂದ ಟ್ರೈನ್ ಬರುತ್ತೆ ಅಲ್ಲಿಂದ ಹೊರಟು ಹೋಗುತ್ತೆ ಹೀಗಾಗಿ ಪೀತು ಇನ್ನೊಂದು ಸ್ವಲ್ಪ ಹೊತ್ತು ವೈಟ್ ಮಾಡಿ ಇವನೇನು ಇನ್ನು ಕೂಡ ಬರ್ಲಿಲ್ವಲ್ಲ ಅಂತ ಅನ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ವಿಪ್ಲವ್ ಪ್ರತ್ಯಕ್ಷನಾಗಿ ಏನ್ ಪೀತು ನಾನ್ ಬರೋದಿಲ್ಲ ಅನ್ಕೊಂಡ್ಯಾ ಅಂತ ಕೇಳ್ತಾನೆ ಅದಕ್ಕೆ ಪೀತೋ ಸರ್ ಇಷ್ಟೊಂದು ಲೇಟ್ ಆಗಿ ಬಂದ್ರಿ ಅಂತ ಕೇಳಿದಾಗ ಅದಕ್ಕೆ ವಿಪ್ಲವ್ ನಾನ್ ಬರ್ಬೇಕಾದ್ರೆ ನೇಚರ್ ತುಂಬಾ ಚೆನ್ನಾಗಿ ಕಾಣಿಸಿದ್ರಿಂದ ನಾನ್ ಆ ಟ್ರೈನ್ ಡ್ರೈವರ್ ಜೊತೆಯಲ್ಲೇ ಕೂತ್ಕೊಂಡು ನೇಚರ್ ಅನ್ನ ನೋಡ್ತಾ ಬಂದೆ ಅಂತ ಹೇಳ್ತಾನೆ ನಂತರ ಪೀತೋ ವಿಪ್ಲವ್ ನ ಕರೆದುಕೊಂಡು ಆಫೀಸ್ ಕಡೆ ಹೊರಟಿರ್ತಾನೆ ಆ ಟೈಮ್ ಅಲ್ಲಿ ಅಷ್ಟು ದೂರದಲ್ಲಿ ಕಾಣಿಸ್ತಾ ಇರುವಂತಹ ಹಿಮ ಪರ್ವತಗಳನ್ನ ನೋಡಿ ವಿಪ್ಲವ್ ಎಂಜಾಯ್ ಮಾಡ್ತಾ ಇರ್ತಾನೆ ಹಾಗೇನೆ ಅಷ್ಟು ದೂರ ಕೆಲವೊಂದು ಕಡೆ ಬಾಂಬ್ಗಳು ಕೂಡ ಬ್ಲಾಸ್ಟ್ ಆಗ್ತಾ ಇರ್ತವೆ ಒಂದ್ ಸ್ವಲ್ಪ ಸಮಯದ ನಂತರ ಅವರಿಗೆ ಗೊತ್ತಾಗುತ್ತೆ ಇವು ಇಂಡಿಯಾ ಪಾಕಿಸ್ತಾನ ನಡುವಿನ ಜಗಳಗಳು ಅಂತ ಇನ್ನು ಅಲ್ಲೇ ಇದ್ದಂತಹ ಒಬ್ಬ ಸೈನಿಕ ಬೇಗ ಬೇಗ ಅವರಿಬ್ಬರನ್ನ ಅಲ್ಲಿಂದ ಕಳಿಸಿಕೊಡ್ತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಪ್ಲವ್ ಪೀತನನ್ನ ತಿನ್ನೋದಕ್ಕೆ ಏನಾದ್ರೂ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಪೀತೋ ನಿನ್ನೆಯಿಂದನೇ ಅಲ್ವಾ ಇಂಡಿಯಾ ಪಾಕಿಸ್ತಾನ್ ನಡುವೆ ಯುದ್ಧವಾಗ್ತಾ ಇದೆ ಹಾಗಾಗಿನೇ ಇವತ್ತು ಕಾಶ್ಮೀರದಲ್ಲೆಲ್ಲ ಕರ್ಫ್ಯೂ ನಡೀತಾ ಇದೆ ಹಾಗಾಗಿ ನಮ್ಗೇನೆ ಬೇಕಾದ್ರೂ ಕೂಡ ಮನೆ ಹೋಗಿ ಭಿಕ್ಷೆ ಬೆಳಿಬೇಕು ಅಂತ ಪೀತೋ ಹೇಳ ಇದರಿಂದಾಗಿ ವಿಪ್ಲವ್ ತಿನ್ನೋದಕ್ಕೆ ಏನಾದ್ರೂ ಇದ್ರೆ ಕೊಡಿ ಅಂತ ಮನೆ ಮನೆಗೆ ಹೋಗಿ ಕೇಳ್ತಾ ಇರಬೇಕಾದ್ರೆ ಎಲ್ರು ಕೂಡ ವಿಪ್ಲವ್ ಆಪಲ್ಸ್ ಅನ್ನ ಕೊಡ್ತಾ ಇರ್ತಾರೆ ಇದರಿಂದಾಗಿ ವಿಪ್ಲವ್ ತುಂಬಾನೇ ಕೋಪ ಬರ್ತಾ ಇರುತ್ತೆ ತಿನ್ನೋದಕ್ಕೆ ಏನಾದ್ರೂ ಕೊಡ್ರಿ ಅಂದ್ರೆ ಇವರೆಲ್ಲ ಬರೀ ಆಪಲ್ಸ್ ಅನ್ನ ಮಾತ್ರ ಕೊಡ್ತಿದಾರಲ್ಲ ಅಂತ ಸಿಟ್ಟಾಗ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಅವನ ಮೇಡಮ್ ಆದಂತಹ ಜೋಯಾ ಕಾಲ್ ಮಾಡಿ ಏನ್ ವಿಪ್ಲವ್ ಕಾಶ್ಮೀರ್ ನಲ್ಲಿ ಆಪಲ್ಸ್ ಅನ್ನ ತಿನ್ಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ವಿಪ್ಲವ್ ಏನ್ ಎಂಜಾಯ್ ಮೇಡಮ್ ನಾನು ಅರ್ಜೆಂಟ್ ಆಗಿ ಹೈದರಾಬಾದ್ ಗೆ ವಾಪಸ್ ಬಂದ್ಬಿಡ್ತೀನಿ ಈ ಕಾಶ್ಮೀರ್ ನಲ್ಲಿ ಈ ಚಳಿಯನ್ನ ತಡ್ಕೊಳ್ಳೋದು ತುಂಬಾನೇ ಕಷ್ಟ ಈ ಕಾಶ್ಮೀರ್ ನಲ್ಲಿ ನಾವು ತಿನ್ನೋದಕ್ಕೆ ಏನಾದ್ರೂ ಫುಡ್ ಕೇಳಿದ್ರೆ ಇವರು ಬರೀ ಆಪಲ್ ಗಳನ್ನೇ ಕೊಡ್ತಾ ಇದ್ದಾರೆ ಈ ಚಳಿನಲ್ಲಿ ಆ ಕೋಲ್ಡ್ ಆದಂತಹ ಆಪಲ್ ಗಳನ್ನ ತಿನ್ನೋದು ನರಕ ಮೇಡಮ್ ಹಾಗಾಗಿ ನಾನು ಇಲ್ಲಿರೋದಿಲ್ಲ ಹೈದರಾಬಾದ್ಗೆ ವಾಪಸ್ ಬಂದ್ಬಿಡ್ತೀನಿ ಅಂತಾನೆ ಆದ್ರೆ ಜೋಯಾ ಮೇಡಮ್ ಮಾತ್ರ ಏನು ಮಾತಾಡದೆ ಕಾಲ್ ಕಟ್ ಮಾಡ್ತಾರೆ ನೆಕ್ಸ್ಟ್ ಡೇ ವಿಪ್ಲವ್ ತನ್ನ ಆಫೀಸ್ ಕೆಲಸವನ್ನೆಲ್ಲ ಮುಗಿಸಿ ಪೀತವ್ ಜೊತೆ ಒಂದು ಬೋಟ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಗ ವಿಪ್ಲವ್ ಗೆ ಸಿನಿಮಾದ ಹೀರೋಯಿನ್ ಆರಾಧ್ಯ ಕಾಣಿಸ್ತಾಳೆ ಅಂಡ್ ಅವಳನ್ನ ನೋಡುತ್ತಲೇ ವಿಪ್ಲವ್ ಲವ್ ಅಲ್ಲಿ ಬೀಳ್ತಾನೆ ಅವಳ ಮುಖವನ್ನ ನೋಡುತ್ತಲೇ ಇವನೊಳಗೆ ಪ್ರೀತಿ ಶುರುವಾಗುತ್ತೆ ವಿಪ್ಲವ್ ಇನ್ ಲವ್ ಅಟ್ ಫಸ್ಟ್ ಸೈಟ್ ಆಗಿನಿಂದ ಆತ ಅವಳನ್ನ ಫಾಲೋ ಮಾಡ ತೊಡಗ್ತಾನೆ ಜೊತೆಗೆ ಅವಳನ್ನ ಆಗಾಗ ಮಾತಾಡ್ಸ್ತಾ ಬೇಗಂ ಅಂತ ಕರಿತಾ ಇರ್ತಾನೆ ಯಾಕಂದ್ರೆ ಆರಾಧ್ಯ ಬುರ್ಕ ಹಾಕೊಂಡು ಓಡಾಡ್ತಾ ಇರ್ತಾಳೆ ಅದರಿಂದ ಹೀಗಾಗಿ ಅವನು ಅವಳನ್ನ ಮುಸ್ಲಿಂ ಅಂದ್ಕೊಳ್ತಾನೆ ಇನ್ನು ಬೇಗಂ ಮಾತ್ರ ವಿಪ್ಲವ್ ಬಗ್ಗೆ ತಲೆನೇ ಕೆಡಿಸಿಕೊಳ್ಳದೆ ಹೋಗ್ತಾ ಇರ್ತಾಳೆ ಆದ್ರೂ ಕೂಡ ವಿಪ್ಲವ್ ಅವಳಿಂದೇ ಬೀಳ್ತಾ ಇರ್ತಾನೆ ಆಗ ಆರಾಧ್ಯ ಫ್ರೆಂಡ್ ವಿಪ್ಲವ್ ಜೊತೆ ಮಾತಾಡ್ತಾ ಹಲೋ ಇರೋ ನಾವಿಬ್ರು ಕೂಡ ಪಾಕಿಸ್ತಾನದಿಂದ ಬಂದಿದ್ದೀವಿ ಯಾಕಂದ್ರೆ ನನ್ನ ಫ್ರೆಂಡ್ ಬ್ರದರ್ ಆದಂತ ಫಿರೋಜ್ ತಪ್ಪಿಸಿಕೊಂಡು ಕಾಶ್ಮೀರ್ಗೆ ಬಂದ್ಬಿಟ್ಟಿದ್ದಾನೆ ಹಾಗಾಗಿ ಅವನನ್ನು ಹುಡುಕ್ತಾ ಇಲ್ಲಿಗೆ ಬಂದಿದ್ದೀವಿ ಪ್ಲೀಸ್ ನಮ್ಮನ್ನ ಡಿಸ್ಟರ್ಬ್ ಮಾಡಬೇಡ ಒಂದ್ ವೇಳೆ ನೀನೇನಾದ್ರೂ ಮತ್ತೆ ಫಾಲೋ ಮಾಡ್ತಾ ಬಂದ್ರೆ ಊತಾಕ್ ಬಿಡ್ತೀವಿ ಅಂತ ವಾರ್ನಿಂಗ್ ಮಾಡಿ ಅಲ್ಲಿಂದ ಹೋಗ್ತಾಳೆ ಕೇಳಿದಂತ ನಮ್ಮ ಫ್ರೆಂಡ್ ಪೀತೋ ತುಂಬಾನೇ ಹೇಳ್ತಾನೆ ಇದೆಲ್ಲ ತೊಡಗಾನೆಲ್ಲ ಬೇಕು ನಾವ್ ಆರಾಮಾಗಿ ಕೆಲಸಕ್ಕೆ ಬಂದ್ವಾ ಅದನ್ನ ಮಾಡ್ವಾ ಮತ್ತು ಸೈಲೆಂಟ್ ಆಗಿ ಮನೆಗೆ ಓದ್ವಾ ಅನ್ನೋ ತರ ಇರ್ಬೇಕು ಅಂತಾನೆ ಆದ್ರೆ ವಿಪ್ಲವ್ ಮಾತ್ರ ಹಿಂದೆನೆ ಅಲಿತಾ ತನ್ನ ಐ ಡಿ ಕಾರ್ಡ್ ಅನ್ನ ಕೊಟ್ಟು ಪ್ಲೀಸ್ ನನಗೆ ಕಾಲ್ ಮಾಡು ಬೇಗ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆದ್ರೆ ಬೇಗಂ ಆ ಐಡಿ ಕಾರ್ಡ್ ಅನ್ನ ತೆಗೆದುಕೊಂಡು ಅವನ ನನ್ನ ಬೈತ ಅಲ್ಲಿಂದ ಹೊರಟು ಹೋಗ್ತಾಳೆ ಅದೇ ಟೈಮ್ ಅಲ್ಲಿ ಬೇಗಂಗೆ ಅಂದ್ರೆ ಅವರ ಬಾಸ್ ಕಾಲ್ ಮಾಡ್ತಾರೆ ನೀವೀಗ ಎಲ್ಲಿದ್ದೀರಿ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಅದಕ್ಕೆ ಆರಾಧ್ಯ ಕಾಲ್ ನೋವುಗಳು ಕಡಿಮೆ ಆಗ್ಲಿ ಅಂತ ಮಾಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಆನಂತರ ಅವಳು ಒಬ್ಬ ವ್ಯಕ್ತಿ ಹತ್ರಕ್ಕೆ ಹೋಗಿ ಮಾಮಲ್ಲೇಶ್ವರ ದೇವಸ್ಥಾನಕ್ಕೆ ಹೇಗ್ ಹೋಗ್ಬೇಕು ಅಂತ ಕೇಳ್ತಾಳೆ ಇನ್ನು ಆರಾಧ್ಯ ಮುಸ್ಲಿಂ ಅಲ್ಲಿ ನೋಡಿದಂತಹ ಆ ವ್ಯಕ್ತಿ ಈಕೆ ಇಂಡಿಯನ್ ಏಜೆಂಟ್ ಇರಬೇಕು ಅಂತ ಅಂದ್ಕೊಳ್ತಾನೆ ಹಾಗಾಗಿ ಇವನು ತಕ್ಷಣ ಹೋಗಿ ಅವರ ಬಾಸ್ಗೆ ವಿಷಯ ಹೇಳ್ತಾನೆ ಅಷ್ಟರಲ್ಲಿ ವಿಪ್ಲವ್ ಅಲ್ಲಿಗೆ ಬರ್ತಾನೆ ಆರಾಧ್ಯ ನೋಡಿ ಏನ್ ಬೇಗಂ ನೀವು ನಿಮ್ಮ ಬ್ರದರ್ ಫಿರೋಜ್ನ ಹುಡುಕ್ತಾ ಇದ್ದೀರಾ ಡೋಂಟ್ ವರಿ ನಾನು ಕೂಡ ಈ ವಿಷಯದಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿದ್ದಂತ ಪಬ್ಲಿಕ್ ಮುಂದಕ್ಕೆ ಹೋಗಿ ಇಲ್ಲಿ ಫಿರೋಜ್ ಅನ್ನುವಂತವರು ಯಾರಾದ್ರೂ ಇದಾರಾ ಅಂತ ಕೇಳ್ತಾನೆ ಆಗ್ಲೇ ಅಲ್ಲಿದ್ದಂತ ರೌಡಿಗಳ ಅವನ ಹತ್ರಕ್ಕೆ ಬಂದು ನಾನೇ ಫಿರೋಜ್ ಅಂತ ಹೇಳ್ತಾ ಇರ್ತಾರೆ ಹಾಗೇನೆ ವಿಪ್ಲವ್ ಮತ್ತು ಆರಾಧ್ಯ ಒಡೆಯೋದಕ್ಕಂತ ಮುಂದಕ್ಕೆ ನುಗ್ಗಿ ಬರ್ತಾ ಇರ್ತಾರೆ ಅದನ್ನು ನೋಡಿದಂತ ವಿಪ್ಲವ್ ತಕ್ಷಣ ಆರಾಧ್ಯಳನ್ನ ಬೈಕ್ ಮೇಲೆ ಎತ್ಸ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ ಅಂಡ್ ಆ ರೌಡಿಗಳು ಕೂಡ ಇವರ ಹಿಂದೆ ಬಿದ್ದಿರ್ತಾರೆ ಆಗ ವಿಪ್ಲವರು ತುಂಬಾ ಸಿಂಪಲ್ ಆಗಿ ಅವರನ್ನ ಹ್ಯಾಂಡಲ್ ಮಾಡಿ ಅವರನ್ನು ಹೊಡೆದು ಬಿಸಾಕ್ತಾನೆ ಆನಂತರ ಆರಾಧ್ಯ ಮಾಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ನಿಂತಿರ್ತಾಳೆ ನೋಡಿದಂತ ವಿಪ್ಲವ್ ಏನ್ ಬೇಕಮ್ ನೀನ್ ಮುಸ್ಲಿಂ ಆಗಿದ್ರು ಕೈ ಫ್ರೆಂಡ್ ತಕ್ಷಣ ಆರಾಧ್ಯ ಕವರ್ ಮಾಡಿಕೊಳ್ತಾ ಆತರ ಏನೂ ಇಲ್ಲ ಅವಳ ಬ್ರದರ್ ಫಿರೋಜ್ ಸಿಗ್ಲಿ ಅಂತ ಎಲ್ಲ ದೇವರುಗಳನ್ನು ಕೂಡ ಬೇಡ್ಕೊಳ್ತಾ ಇದ್ದಾಳೆ ಅಷ್ಟೇ ಅಂತ ಹೇಳ್ತಾಳೆ ಆನಂತರ ಇಬ್ಬರು ಕೂಡ ದೇವಾಲಯದೊಳಕ್ಕೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ದೇವರ ಪೂಜೆಯನ್ನ ಮಾಡ್ತಾರೆ ಅದೇ ಟೈಮ್ ಅಲ್ಲಿ ಒಬ್ಬ ಸ್ವಾಮೀಜಿ ವಿಪ್ಲವತ್ರಕ್ಕೆ ಹತ್ರಕ್ಕೆ ಬಂದು ಏನ್ ಸ್ವಾಮಿ ನೀವು ಈಗಿದ್ದೀರಿ ಒಂದ್ಸಾರಿ ಕೂಡ ದೇವರ ಕೈಯೇ ಮುಗಿದಿಲ್ಲ ಅನ್ನುವಂತೆ ಕಾಣಿಸುತ್ತೆ ಅಂತ ಕೇಳ್ತಾರೆ ಅದಕ್ಕೆ ವಿಪ್ಲವ್ ಹೌದು ನಾನು ದೇವರಿಗೆ ಕೈ ಮುಗಿಯಲಿಲ್ಲ ಅಂಡ್ ಇನ್ಮೇಲೂ ಕೂಡ ಮುಗಿಯೋದೇ ಇಲ್ಲ ಅಂತ ಹೇಳ್ತೇನೆ ಆಗ ಸ್ವಾಮೀಜಿ ಸಣ್ಣದಾಗಿ ಸ್ಮೈಲ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ ಅಷ್ಟಲ್ಲಿ ಆರಾಧ್ಯ ಫ್ರೆಂಡ್ ಅಲ್ಲಿಗೆ ಬರ್ತಾರೆ ನಾವ್ ಕೂಡ ಕೂಡ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಗ ವಿಪ್ಲವ್ ಹೇಳ್ತಾನೆ ನೀವು ಇವತ್ತು ಎಲ್ಲಿಗೂ ಕೂಡ ಬೇಕಿಲ್ಲ ನೀವು ನಮ್ ಜೊತೆಯಲ್ಲೇ ಇರಿ ನಾಳೆ ಕೂಡ ಆರಾಮಾಗಿ ಫಿರೋಜ್ ನನ್ನ ಹುಡುಕಿ ಆಮೇಲೆ ಹೋಗ್ಬೋದು ಅಂತ ಹೇಳ್ತಾನೆ ಹೀಗಾಗಿ ಒಂದ್ ಸ್ವಲ್ಪ ಹೊತ್ತು ಅವರಿಬ್ಬರು ಏನೇನೋ ಆಲೋಚನೆ ಮಾಡಿ ಕೊನೆಗೆ ವಿಪ್ಲವ್ ಮನೆಗೆ ಹೋಗ್ತಾರೆ ಒಂದ್ ಸ್ವಲ್ಪ ಸಮಯದ ನಂತರ ವಿಪ್ಲವ್ ಆರಾಧ್ಯಗೋಸ್ಕರ ಬೀಫ್ ಬಿರಿಯಾನಿಯನ್ನ ತಗೊಂಡ್ ಬಂದಿರ್ತಾನೆ ಆದ್ರೆ ಆರಾಧ್ಯ ಬ್ರಾಮಿನ್ ಆಗಿದ್ದರಿಂದ ಆ ಸ್ಮೆಲ್ಗೆ ಅವಳಿಗೆ ವಾಮಿಟ್ ಬಂದಂತ ಆಗುತ್ತೆ ಅದನ್ನ ನೋಡಿದಂತ ವಿಪ್ಲವ್ ಏನಾಯ್ತು ಮೇಡಮ್ ನೀವು ಪಾಕಿಸ್ತಾನಿ ಅಲ್ವಾ ಅಂಡ್ ನಿಮ್ಗೆ ಮಾಮೂಲಿನೇ ಅಲ್ವಾ ಅಂತ ಕೇಳ್ತಾನೆ ಅಷ್ಟಲ್ಲಿ ಆರಾಧ್ಯ ಫ್ರೆಂಡ್ ಹೇಳ್ತಾಳೆ ಅವಳು ಪಾಕಿಸ್ತಾನಿ ಇರಬಹುದು ಆದ್ರೆ ಆರಾಧ್ಯ ಪ್ಯೂರ್ ವೆಜಿಟೇರಿಯನ್ ಅಂತ ಹೇಳ್ತಾಳೆ ಆ ನೆಕ್ಸ್ಟ್ ವಿಪ್ಲವ್ ಅವರಿಬ್ರು ಕೂಡ ಮಲ್ಕೊಳ್ಳೋದಕ್ಕಂತ ಒಂದು ಪ್ಲೇಸ್ ಅನ್ನ ಬಿಟ್ಕೊಡ್ತಾನೆ ಅಷ್ಟೇ ಅಲ್ಲದೆ ಪೀತೋಗೆ ಬ್ರೋ ಅಸಲ್ ಮನೆಯೊಳಗೆ ಇಬ್ಬರು ಲೇಡೀಸ್ ಇದಾರೆ ಹಾಗಾಗಿ ನೀನು ಒಂದ್ ಸ್ವಲ್ಪ ಹೊರಗಡೆ ಮಲ್ಕೊಂಡ್ಬಿಡು ಅಂತ ಹೇಳ್ತಾನೆ ಇದರಿಂದ ಸಿಟ್ಟಾಗಿ ಹೋದಂತಹ ಪೀತೋ ಸರ್ ನಿಜ ಹೇಳ್ಬೇಕಂದ್ರೆ ಅವರಿಬ್ರು ನನಗೆ ಸಿಸ್ಟರ್ಸ್ ತರ ಆದ್ರೆ ನಿಮ್ಗ ಆತರ ಅಲ್ವಾ ಅಂತ ಕೇಳ್ತಾನೆ ಆಗ ವಿಪ್ಲವ್ ಅರೆ ಪೀತೋ ಇವಳು ನಮ್ಮ ಹುಡುಗಿ ಅಂತಾನೆ ಇನ್ನು ವಿಪ್ಲವ್ ಬೇಗಂ ಕಾಶ್ಮೀರಿ ಆಗಿರೋದ್ರಿಂದ ಹೇಗೋ ಅವ್ರಿಗೆ ತೆಲುಗು ಬರೋದಿಲ್ಲ ಅನ್ಕೊಂಡು ತುಂಬಾ ಡೇರ್ ಆಗಿ ಪೀತೊಗೆ ಅವಳು ನನ್ನ ಹುಡುಗಿ ಅಂತ ಹೇಳ್ತಾನೆ ಅವನ ಮಾತನ್ನ ಕೇಳಿದಂತ ಆರಾಧ್ಯ ತುಂಬಾ ಶಾಕ್ ನಲ್ಲಿ ಅವನನ್ನ ನೋಡ್ತಾಳೆ ಆ ನೆಕ್ಸ್ಟ್ ಡೇ ಇಂದ ವಿಪ್ಲವ್ ಆರಾಧ್ಯಗೋಸ್ಕರ ನನ್ನ ಹುಡುಕ್ತಾ ಇರ್ತಾನೆ ಆದ್ರೆ ಯಾರನ್ನ ತೋರಿಸಿದ್ರು ಕೂಡ ಆರಾಧ್ಯ ಇವನು ಫಿರೋಜ್ ಅಲ್ಲ ಅಂತ ಹೇಳ್ತಾ ಇರ್ತಾಳೆ ಆ ನಂತರ ಅವನು ಕಾಶ್ಮೀರ್ ನಲ್ಲಿ ಇರುವಂತಹ ಒಂದಷ್ಟು ಫಿರೋಜ್ ಅನ್ನುವಂತ ಮಕ್ಕಳನ್ನ ಕರ್ಕೊಂಡು ಬಂದು ಅವಳ ಮುಂದೆ ನಿಲ್ಲಿಸ್ತಾನೆ ಆದ್ರೆ ಆರಾಧ್ಯ ಮಾತ್ರ ಯಾರು ಕೂಡ ಫಿರೋಜ್ ಅಲ್ಲ ಅಂತ ಹೇಳ್ತಾಳೆ ಇದರಿಂದಾಗಿ ವಿಪ್ಲವ್ ತುಂಬಾ ಬೇಜಾರಾಗ್ತಾನೆ ಆದ್ರೂ ಕೂಡ ಅವಳ ಜೊತೆಯಲ್ಲೇ ಇರ್ತಾ ಹೇಗಾದ್ರೂ ಮಾಡಿ ನಾನು ಫಿರೋಜ್ ನನ್ನ ಹುಡುಕಿ ಕೂಡ ಮತ್ತೆ ಪಾಕಿಸ್ತಾನಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ ಇನ್ನು ವಿಪ್ಲವ್ ತನಗೋಸ್ಕರ ಹಚ್ಚಿಂತರ ಅಲಿತಾ ಇರೋದನ್ನ ನೋಡಿ ಆರಾಧ್ಯ ತುಂಬಾ ನೊಂದ್ಕೊಂತಾಳೆ ಅಂಡ್ ಅದೇ ದಿನ ರಾತ್ರಿ ಅವಳು ವಿಪ್ಲವ್ಗೆ ನಿಜವನ್ನ ಹೇಳ್ಬೇಕು ಅಂತ ಅವನ ಹತ್ರಕ್ಕೆ ಹೋಗ್ತಾಳೆ ಆದ್ರೆ ವಿಪ್ಲವ್ ಡೀಪ್ ಸ್ಲೀಪ್ ಅಲ್ಲಿ ಇರೋದನ್ನ ನೋಡಿ ಅವನನ್ನ ಯಾಕೆ ಡಿಸ್ಟರ್ಬ್ ಮಾಡೋದು ಅನ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ತಾ ಇರ್ತಾಳೆ ಆಗ ತಕ್ಷಣ ಇದ್ದಂತ ವಿಪ್ಲವ್ ಬೇಗಂ ನಾನೇನು ನಿದ್ದೆ ಮಾಡ್ತಾ ಇಲ್ಲ ಹಾಗಾಗಿ ನೀವು ಇಲ್ಲೇ ಬಂದು ಕೂತ್ಕೊಂಡು ಆರಾಮಾಗಿ ಮಾತಾಡಬಹುದು ಅಂತ ಹೇಳ್ತಾನೆ ಅಂಡ್ ಹೆಂಗಿದ್ರು ಅವಳಿಗೆ ತೆಲುಗು ಬರೋದಿಲ್ಲ ಅನ್ಕೊಂಡು ಬೇಗಂ ನಮ್ಮಿಬ್ಬರಿಗೂ ಕೂಡ ಮದುವೆ ಆದಂತೆ ಮತ್ತು ನಮ್ಮ ಕೂಡ ನಾಲ್ಕು ಮಕ್ಕಳು ಹುಟ್ಟಿದಂತೆ ಕನಸು ಬೀಳ್ತಾ ಇರುತ್ತೆ ಹಾಗಾಗಿ ಇವಾಗ ಏನಾದ್ರೂ ಮಾತಾಡುವ ಅಂತ ಕೇಳ್ತಾ ಇರ್ತಾನೆ ಇದರಿಂದಾಗಿ ಆರಾಧ್ಯ ಒಳಗೊಳಗೆ ಗಾಬರಿಯಾದ್ರೂ ಕೂಡ ಹೇಳ್ತಾ ಇರೋದು ನನಗೇನು ಕೂಡ ಅರ್ಥವಾಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಪ್ಲವ್ ಆರಾಧ್ಯಗೋಸ್ಕರ ಒಂದಷ್ಟು ಕಾಫಿಯನ್ನ ತಗೊಂಡ್ ಬರೋದಕ್ಕಂತ ಹೊರಕ್ಕೆ ಹೋಗಿ ಮನೆಗೆ ಬರುವಷ್ಟಲ್ಲಿ ಆರಾಧ್ಯ ಮನೆಯಿಂದ ಹೊರಟು ಹೋಗಿರ್ತಾಳೆ ಹಾಗೇನೆ ನನ್ನ ಬ್ರದರ್ ಫಿರೋಸ್ ಸಿಕ್ಬಿಟ್ಟ ಅಂತ ಅವನಿಗೆ ಇನ್ಫಾರ್ಮೇಶನ್ ಒಂದನ್ನ ಬಿಟ್ಟು ಹೋಗಿರ್ತಾಳೆ ತಕ್ಷಣ ವಿಪ್ಲವ್ ತನ್ನ ಬೇಗ ಪಾಕಿಸ್ತಾನಕ್ಕೆ ಹೋಗುವಂತ ಟ್ರೈನ್ ನಲ್ಲೆಲ್ಲ ಹುಡ್ಕಾಡ್ತಾ ಇರ್ತಾನೆ ಆದ್ರೆ ಅವಳು ಪಾಕಿಸ್ತಾನಗೆ ಹೋಗುವಂತಹ ಟ್ರೈನ್ ನಲ್ಲಿ ಇರದೆ ಪಕ್ಕದಲ್ಲೇ ಇರುವಂತಹ ಸೌತ್ ಇಂಡಿಯನ್ ಟ್ರೈನ್ ನಲ್ಲಿ ಇರ್ತಾಳೆ ಮತ್ತು ಬೇಗಂ ಇಂಡಿಯನ್ ಹುಡುಗಿ ತರ ಸೀರೆಯಲ್ಲಿ ಕಾಣಿಸಿಕೊಳ್ತಾಳೆ ತಕ್ಷಣ ಅವಳತ್ರಕ್ಕೆ ಹೋದಂತ ವಿಪ್ಲವ್ ಬೇಗಂ ನಿನ್ನ ಬ್ರದರ್ ಫಿರೋಜ್ ಹೇಗಿದ್ದಾನೆ ಚಲೋ ಬೇಗಂ ನಾವು ಮೂರು ಕೂಡ ಜೊತೆಯಲ್ಲಿ ಪಾಕಿಸ್ತಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ ಆ ಅಲ್ಲಿ ಆರಾಧ್ಯ ಅಸಲಿ ಸತ್ಯವನ್ನ ಹೇಳ್ತಾಳೆ ನಾನು ಪಾಕಿಸ್ತಾನಿಯಲ್ಲ ಪ್ಯೂರ್ ಹಿಂದೂ ಬ್ರಾಹ್ಮಿನ್ ಅಂಡ್ ನನ್ನ ಹೆಸರು ಆರಾಧ್ಯ ಅಂತ ಹೇಳ್ತಾಳೆ ಇದರಿಂದಾಗಿ ವಿಪ್ಲವ್ ಶಾಕ್ ಆಗಿ ಹೋಗ್ತಾನೆ ಹಾಗ ಅವನು ಸರಿ ಹೋಗ್ಲಿ ಫಿರೋಜ್ ಯಾರು ಅಂತ ಕೇಳ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ಕೇವಲ ನೀನು ನಮ್ಮ ಹಿಂದೆ ಬೀಳದೆ ಇರ್ಲಿ ಅಂತ ಆತರ ಸುಳ್ಳನ್ನ ಹೇಳಿದ್ವಿ ಅಂತ ಆಗ ವಿಪ್ಲವ್ ಕೇಳ್ತಾನೆ ಸರಿ ಅದನ್ನೆಲ್ಲ ಬಿಡು ನಿನಗೆ ನಾನಂದ್ರೆ ಇಷ್ಟನ ಇಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಆರಾಧ್ಯ ನನಗಿಷ್ಟನೇ ಅಂತ ಹೇಳ್ತಾಳೆ ಅಂಡ್ ತಕ್ಷಣ ಅವರಿಬ್ಬರು ಅವರಿಬ್ಬರ ಫ್ಯಾಮಿಲಿಗಳ ಬಗ್ಗೆ ಮಾತಾಡಿಕೊಳ್ತಾರೆ ಮೊದಲಿಗೆ ಆರಾಧ್ಯ ಅವಳ ಫಾದರ್ ಬಗ್ಗೆ ಹೇಳ್ತಾಳೆ ನನ್ನ ಫಾದರ್ ದೇವರನ್ನ ತುಂಬಾನೇ ನಂಬ್ತಾರೆ ಹಾಗೇನೆ ಜನರಿಗೆ ಪ್ರವಚನಗಳನ್ನ ಹೇಳ್ತಾ ಇರ್ತಾರೆ ಅಂತ ಹೇಳ್ತಾಳೆ ನಂತರ ವಿಪ್ಲವ್ ತನ್ನ ಫಾದರ್ ಬಗ್ಗೆ ಹೇಳ್ತಾ ನನ್ನ ಫಾದರ್ ದೇವರನ್ನ ಅಸಲು ನಂಬೋದೇ ಇಲ್ಲ ಒಂದ್ ವೇಳೆ ನೀವು ದೇವರಿದ್ದಾನೆ ಅಂದ್ರೆ ಎಲ್ಲಿದ್ದಾನೆ ತೋರಿಸುವಂತ ಅವರಂತಾರೆ ಅಂಡ್ ಜನರೆಲ್ಲರಿಗೂ ಕೂಡ ದೇವ್ರೇ ಇಲ್ಲ ಅಂತ ಬೋಧನೆ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾನೆ ಇದರಿಂದಾಗಿ ವಿಪ್ಲವ್ ಮತ್ತು ಆರಾಧ್ಯ ಶಾಕ್ ಆಗ್ತಾರೆ ನಿಮ್ ಫಾದರ್ ಮತ್ತು ನಮ್ ಫಾದರ್ ಏನ್ ಇಂಡಿಯಾ ಪಾಕಿಸ್ತಾನ ತರ ಇದ್ದಾರಲ್ಲ ಅನ್ಕೊಂಡು ಹೀಗಾದ್ರೆ ನಮ್ಮಿಬ್ಬರ ಮದ್ವೆ ನಡೆದಂತೇನೆ ಅಂತ ಯೋಚನೆ ಮಾಡ ಸೀನ್ ಕಟ್ ಮಾಡಿದ್ರೆ ಎನ್ ಟಿವಿ ಅವರು ಚಂದ್ರ ಗ್ರಹಣದ ದಿನ ಒಂದು ಡಿಬೇಟ್ ಅನ್ನ ಏರ್ಪಡಿಸ್ತಾರೆ ಅಂಡ್ ಆ ಡಿಬೇಟ್ ಗೆ ಲೆನಿನ್ ಸತ್ಯ ಮತ್ತು ಆರಾಧ್ಯಳ ಫಾದರ್ ಅನ್ನ ಕರೆಸ್ತಾರೆ ಇನ್ನು ಆ ಡಿಬೇಟ್ ಅಲ್ಲಿ ಅವರಿಬ್ಬರಿಗೂ ಕೂಡ ಚಂದ್ರಗ್ರಹಣದ ಬಗ್ಗೆ ಮಾತುಗಳ ಯುದ್ಧವೇ ನಡೆದು ಹೋಗುತ್ತೆ ಆರಾಧ್ಯಳ ಫಾದರ್ ಶ್ರೀನಿವಾಸ್ ಅವರು ಚಂದ್ರನನ್ನ ರಾಹು ನುಂಗುವುದ್ರಿಂದ ಚಂದ್ರಗ್ರಹಣ ಏರ್ಪಡುತ್ತೆ ಅಂತ ವಾದಿಸಿದ್ರೆ ಆದ್ರೆ ಲೇನಿನ್ ಸತ್ಯಂ ಅದನ್ನ ವಿರೋಧಿಸ್ತಾರೆ ಮತ್ತು ಚಂದ್ರ ಏನಾದ್ರೂ ಚಾಕ್ಲೇಟ್ ರಾಹು ಚಂದ್ರನನ್ನ ನುಂಗೋದಕ್ಕೆ ಅಂತ ಹೇಳ್ತಾ ಇರ್ತಾರೆ ಇದರಿಂದಾಗಿ ಅವರಿಬ್ಬರು ಆ ಡಿಬೇಟ್ ನಲ್ಲೇ ಜಗಳ ಮಾಡಿ ಅವರವರ ದಾರಿಯಲ್ಲಿ ಹೊರಟು ಹೋಗ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ವಿಪ್ಲವ್ ಜೋಯ ಮೇಳ ಹತ್ರಕ್ಕೆ ಹೋಗಿ ನನಗೆ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾನೆ ನಂತರ ಜೋಯ ಮೇಲಿನ ಅಧಿಕಾರಿಗಳೊಂದಿಗೆ ಮಾತಾಡಿ ಅವರನ್ನು ಒಪ್ಪಿಸ್ತಾರೆ ಆನಂತರ ನಾವು ವಿಪ್ಲವ್ನ ಮದರ್ ಆದಂತಹ ಲಕ್ಷ್ಮಿಯನ್ನ ನೋಡ್ತೇವೆ ಆಕೆ ಆರಾಧ್ಯಳ ಫಾದರ್ ಶ್ರೀನಿವಾಸ್ ಹೇಳುವಂತಹ ಪ್ರವಚನಗಳನ್ನ ಯಾವಾಗ್ಲೂ ನೋಡ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ವಿಪ್ಲವ್ ಅಲ್ಲಿಗೆ ಬಂದು ನಾನು ಚದುರಂಗಂ ಶ್ರೀನಿವಾಸ್ ಅವರ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಮತ್ತು ಆರಾಧ್ಯಗಳ ಫೋಟೋವನ್ನ ತನ್ನ ಮದರ್ಗೆ ತೋರಿಸ್ತಾನೆ ಹಾಗೇನೆ ಆರಾಧ್ಯಗೆ ಕಾಲ್ ಮಾಡಿ ತನ್ನ ಮದರ್ ಜೊತೆ ಮಾತಾಡಿಸ್ತಾನೆ ಇನ್ನು ಆ ಕಡೆ ಫೋನ್ ಅಲ್ಲಿ ಆರಾಧ್ಯ ವಿಪ್ಲವ್ನ ಮದರ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅತ್ತೆ ಅಂತ ಮಾತಾಡ್ತಾ ಇರ್ತಾಳೆ ಆದ್ರೆ ಆ ಕಡೆ ಇದನ್ನ ಗಮನಿಸಿದಂತಹ ಆರಾಧ್ಯಳ ಅಜ್ಜಿ ನೀನ್ ಯಾರ ಜೊತೆಯಲ್ಲಿ ಅತ್ತೆ ಅತ್ತೆ ಅಂತ ಮಾತಾಡ್ತಾ ಇದ್ದೀಯ ಅಂತ ಕೇಳ್ತಾರೆ ನಾನು ಕಾಶ್ಮೀರ್ಗೆ ಹೋಗಿದ್ದಾಗ ಲೆನಿನ್ ಸತ್ಯಮ್ಮ ಅವರ ಮಗನಾದಂತಹ ವಿಪ್ಲವ್ನನ್ನ ಪ್ರೀತಿಸಿದ್ದೀನಿ ಅಂತ ಹೇಳ್ತಾಳೆ ಇದರಿಂದಾಗಿ ಆರಾಧ್ಯ ಅಜ್ಜಿ ತುಂಬಾ ಶಾಕ್ ಆಗ್ತಾಳೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಪ್ಲವ್ ತನ್ನ ತಾಯಿಯನ್ನ ಕರೆದುಕೊಂಡು ಆರಾಧ್ಯಳ ಫಾದರ್ ಶ್ರೀನಿವಾಸ್ ಹತ್ರಕ್ಕೆ ಹೋಗಿ ನಾನು ಮತ್ತು ನಿಮ್ಮ ಮಗಳು ಆರಾಧ್ಯ ಇಬ್ರು ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾನೆ ಹಾಗೇನೆ ನಾನು ಲೇನಿನ್ ಸತ್ಯಂ ಅವರ ಮಗ ಅಂತಲೂ ಹೇಳ್ತಾನೆ ಇದರಿಂದಾಗಿ ತುಂಬಾ ಸಿಟ್ಟಾಗಿ ಹೋದಂತಹ ಚದುರಂಗಂ ಶ್ರೀನಿವಾಸ್ ತನ್ನ ಮನೆಗೆ ವಾಪಸ್ ಹೋಗಿ ಮಗಳನ್ನ ಬೈತಾ ಇರ್ತಾನೆ ಅಸಲ್ ನೀನು ಆ ಕೆಲಸಕ್ಕೆ ಬರ್ದ ಲೆನಿನ್ ಸತ್ಯಂ ಮಗನನ್ನ ಯಾಕೆ ಪ್ರೀತಿಸ್ತೇ ಅಂತ ಕೇಳ್ತಾನೆ ಅದಕ್ಕೆ ಆರಾಧ್ಯ ವಿಪ್ಲವ್ ಲೆನಿನ್ ಸತ್ಯಂ ಅವರ ಮಗ ಅನ್ನೋದು ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ ಆದ್ರೂ ಕೂಡ ಶ್ರೀನಿವಾಸ್ ಅವರಿಬ್ಬರ ಮದುವೆಗೆ ಒಪ್ಕೊಳ್ಳೋದಿಲ್ಲ ಆದ್ರೆ ಪಕ್ಕದಲ್ಲೇ ಇದ್ದಂತ ಆರಾಧ್ಯ ಅಜ್ಜಿ ಮಗನನ್ನ ಒಪ್ಪಿಸೋದಕ್ಕೆ ಟ್ರೈ ಮಾಡ್ತಾರೆ ಹೀಗಾಗಿ ಶ್ರೀನಿವಾಸ್ ಲೆನಿನ್ ಸತ್ಯಂ ಫ್ಯಾಮಿಲಿಯನ್ನ ಮೀಟ್ ಮಾಡೋದಕ್ಕೆ ಒಪ್ಪಿಕೊಳ್ತಾರೆ ಮತ್ತೊಂದ್ ಕಡೆ ವಿಪ್ಲವ್ ತುಂಬಾ ಕಷ್ಟಪಟ್ಟು ಅವರ ಫಾದರ್ ಲೆನಿನ್ ಸತ್ಯಂರನ್ನ ಶ್ರೀನಿವಾಸ್ ಫ್ಯಾಮಿಲಿ ಜೊತೆ ಮೀಟ್ ಆಗೋದಕ್ಕೆ ಒಪ್ಪಿಸ್ತಾನೆ ನೆಕ್ಸ್ಟ್ ಡೇ ಎರಡೂ ಫ್ಯಾಮಿಲಿಗಳು ಕೂಡ ಮನೆಗಳಲ್ಲಿ ಮೀಟ್ ಅಪ್ ಆಗುತ್ತೆ ಮೆಟ್ರೋ ಟ್ರೈನ್ ನಲ್ಲಿ ಮೀಟಿಂಗ್ ಅನ್ನ ಇಟ್ಕೊಳ್ತಾರೆ ಹಾಗ ಶ್ರೀನಿವಾಸ್ ಮಾತಾಡ್ತಾ ಇವರಿಬ್ರು ಕೂಡ ಲವ್ ಮಾಡಿದ್ದಾರೆ ಸರಿ ಆದ್ರೆ ಇವರಿಬ್ಬರ ಜಾತಕಗಳು ಕೂಡ ಹೊಂದಾಣಿಕೆ ಆಗ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಲೆನಿನ್ ಸತ್ಯಂ ಅಸಲ್ ನನ್ನ ಮಗನಿಗೆ ಜಾತಕ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ ಆದ್ರೆ ವಿಪ್ಲವನ ಮದರ್ ಲಕ್ಷ್ಮಿ ಮಾತ್ರ ತನ್ನ ಮಗನ ಜಾತಕವನ್ನ ತುಂಬಾ ಸೀಕ್ರೆಟ್ ಆಗಿ ಇಟ್ಕೊಂಡಿರ್ತಾರೆ ಮತ್ತು ಈಗ ಅದನ್ನ ಶ್ರೀನಿವಾಸ್ ಗೆ ತೋರಿಸ್ತಾರೆ ಇನ್ನು ಆ ಜಾತಕವನ್ನ ನೋಡಿದಂತ ಶ್ರೀನಿವಾಸ್ ತುಂಬಾನೇ ಶಾಕ್ ಆಗಿ ಅವರ ಜೊತೆ ಈಗ ಅಂತಾನೆ ಇವರಿಬ್ಬರಿಗೂ ಕೂಡ ಮದುವೆ ಆದ್ರೆ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅದು ಅಲ್ಲದೆ ಇಬ್ರು ಬಿಟ್ಟು ಹೋಗ್ತಾರೆ ಆ ನಂತರವೂ ಕೂಡ ಪ್ರಾಬ್ಲಮ್ಸ್ ಕಂಟಿನ್ಯೂ ಆಗ್ತಾನೆ ಇರ್ತವೆ ಅಂತ ಹೇಳ್ತಾರೆ ಆಗ ವಿಪ್ಲವನ ಮದರ್ ಹಾಗಾದ್ರೆ ಇದಕ್ಕೆ ಪರಿಷ್ಕಾರ ಇಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಶ್ರೀನಿವಾಸ್ ಯಾಕಿಲ್ಲ ಪರಿಷ್ಕಾರ ಇದ್ದೇ ಇದೆ ಆದ್ರೆ ವಿಪ್ಲವ್ ಮತ್ತು ಅವನ ಫಾದರ್ ಇಬ್ಬರು ಕೂಡ ಜೊತೆಯಾಗಿ ಒಂದು ಹೋಮ ಮಾಡಬೇಕು ಆಗ್ಲೇ ಈ ಸಮಸ್ಯೆ ಎಲ್ಲವೂ ಕೂಡ ಪರಿಷ್ಕಾರವಾಗುತ್ತೆ ಅಂತ ಹೇಳ್ತಾರೆ ಇನ್ನು ಶ್ರೀನಿವಾಸ್ ಇದನ್ನ ಹೇಳುತ್ತಲೇ ತುಂಬಾ ಸಿಟ್ಟಾಗಿ ಹೋದಂತಹ ಲೆನಿನ್ ಸತ್ಯಂ ಅಲ್ಲಿಂದ ಎದ್ದು ಹೋಗ್ತಾರೆ ಇದರಿಂದಾಗಿ ವಿಪ್ಲವ್ ಮತ್ತು ಆರಾಧ್ಯ ಒಂದು ನಿರ್ಧಾರವನ್ನ ತಗೊಳ್ತಾರೆ ಹೇಗೂ ಈ ಎರಡು ಫ್ಯಾಮಿಲಿಗಳವರು ಕೂಡ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ಮತ್ತು ಇವರಿಬ್ರು ಕೂಡ ನಮ್ಮ ಮದುವೆಗೆ ಒಪ್ಕೊಳ್ಳೋದಿಲ್ಲ ಹಾಗಾಗಿ ನಾವಿಬ್ಬರೇ ರಿಜಿಸ್ಟರ್ ಮ್ಯಾರೇಜ್ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ ತಕ್ಷಣ ಅವರಿಬ್ಬರು ತಮ್ಮ ಫ್ಯಾಮಿಲಿಗಳಿಗೆ ಈ ವಿಷಯವನ್ನ ತಿಳಿಸ್ತಾರೆ ತಕ್ಷಣ ಎರಡು ಫ್ಯಾಮಿಲಿಗಳು ಸಿಟ್ ಆಗಿ ವಿಪ್ಲವ್ ಮತ್ತು ಹಾಕ್ತಾರೆ ಇದರಿಂದಾಗಿ ಆರಾಧ್ಯ ವಿಪ್ಲವ್ ಹತ್ರಕ್ಕೆ ಹೋಗಿ ನಾವಿಬ್ರು ಕೂಡ ಲೈಫ್ ಅಲ್ಲಿ ತುಂಬಾ ಖುಷಿಯಾಗಿರ್ಬೇಕು ಮತ್ತು ಅದನ್ನ ನೋಡಿ ಎರಡು ಫ್ಯಾಮಿಲಿಗಳು ಒಳಗೊಳಗೆ ಅಸೂಯ ಪಟ್ಕೊಂಡು ಹೊರಗಬೇಕು ಅಂತ ಹೇಳ್ತಾಳೆ ಆನಂತರ ಅವರಿಬ್ಬರು ಕೂಡ ತಮ್ಮ ಫ್ರೆಂಡ್ಸ್ ಸೆಲ್ಪ್ ಅನ್ನ ತೆಗೆದುಕೊಂಡು ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ ಆವತ್ತಿನಿಂದ ಪ್ರತಿ ದಿನ ಫುಲ್ ಆಗಿ ಎಂಜಾಯ್ ಮಾಡ್ತಾನೆ ಹೋಗ್ತಾರೆ ಯಾವತ್ತೂ ಕೂಡ ಅವರಿಬ್ಬರು ಜಗಳ ಮಾಡೋದಿಲ್ಲ ಜೀವನದ ಪ್ರತಿ ಕ್ಷಣವನ್ನು ಕೂಡ ಹ್ಯಾಪಿಯಾಗಿ ಕಳೆಯತೊಡಕ್ತಾರೆ ಹೀಗೆ ಕೆಲವು ತಿಂಗಳು ಕಳೆದು ಹೋಗ್ತವೆ ಆ ನಂತರ ಆರಾಧ್ಯ ಪ್ರೆಗ್ನೆಂಟ್ ಆಗಿದೀನೋ ಇಲ್ಲೋ ಅಂತ ಚೆಕ್ ಮಾಡಿಕೊಳ್ತಾಳೆ ಹೀಗೆ ಸ್ವಲ್ಪ ಸಮಯದ ನಂತರ ಅವಳು ಆಗಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ ಆನಂದ್ರ ಅವಳು ವಿಪ್ಲವ್ ಹತ್ರ ಇದನ್ನೇ ಹೇಳಿಕೊಳ್ತಾಳೆ ಇದರಿಂದ ವಿಪ್ಲವ್ ಕೂಡ ಮಸ್ತ್ ಖುಷಿ ಆಗ್ತಾನೆ ಸೀನ್ ಕಟ್ ಮಾಡಿದ್ರೆ ಆರಾಧ್ಯ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ತಾಳೆ ಆಗ ಡಾಕ್ಟರ್ಸ್ ಅವಳ ರಿಪೋರ್ಟ್ ಗಳನ್ನ ನೋಡಿ ಬೇಬಿ ಮಿಸ್ ಕ್ಯಾರೇಜ್ ಆಗಿದೆ ಹಾಗಾಗಿ ಅರ್ಜೆಂಟ್ ಆಗಿ ಮಗುವನ್ನ ತೆಗೆದಾಕ್ಬೇಕು ಸೊ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ವಿಪ್ಲವ್ ಮತ್ತು ಆರಾಧ್ಯ ತುಂಬಾ ನೋಂದ್ಕೊಳ್ತಾರೆ ಮತ್ತೊಂದ್ ಕಡೆ ವಿಪ್ಲವ್ ನ ಫ್ರೆಂಡ್ ಆದಂತ ಆರ್ ಕೆ ಆರಾಧ್ಯ ಕನ್ಸೀವ್ ಆಗಿರುವಂತ ವಿಷಯವನ್ನ ಗೆ ಮತ್ತು ಸತ್ಯಂಗೆ ಹೇಳ್ತಾನೆ ಇದರಿಂದಾಗಿ ಲೆನಿನ್ ಸತ್ಯಂ ತುಂಬಾ ಖುಷಿ ಆಗ್ತಾರೆ ಆದ್ರೆ ಶ್ರೀನಿವಾಸ್ ಮಾತ್ರ ಹ್ಯಾಪಿಯಾಗಿ ಆಗಿರೋದಿಲ್ಲ ಯಾಕಂದ್ರೆ ಆತ ನಾನು ಜಾತಕ ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ವಲ್ಲ ಅಂತ ಆಲೋಚನೆ ಮಾಡ್ತಾ ಇರ್ತಾನೆ ಮತ್ತೊಂದ್ ಕಡೆ ಆರ್ಕೆ ಸ್ವೀಟ್ಸ್ ಅನ್ನು ತೆಗೆದುಕೊಂಡು ಹಾಸ್ಪಿಟಲ್ ಗೆ ಬರ್ತಾನೆ ಆಗ ವಿಪ್ಲವ್ ಆರ್ಕೆಗೆ ಅದೆಲ್ಲವನ್ನೂ ಕೂಡ ನೀನೆ ತಿನ್ಬಿಡೋ ಯಾಕಂದ್ರೆ ಆರಾಧ್ಯ ಕನ್ಸಿವಾಗಿಲ್ಲ ಅಂತ ಹೇಳ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಆರಾಧ್ಯಳ ಪೇರೆಂಟ್ಸ್ ಮಗಳನ್ನ ನೋಡೋದಕ್ಕಂತ ಅವರ ಮನೆಗೆ ಹೋಗ್ತಾರೆ ಮತ್ತೊಂದ್ ಕಡೆ ಲೆನಿನ್ ಫ್ಯಾಮಿಲಿ ಕೂಡ ತನ್ನ ಸೊಸೆಯನ್ನ ನೋಡೋದಕ್ಕಂತ ಬರ್ತಾ ಇರ್ತಾರೆ ಆಗ ಸತ್ಯಂ ಶ್ರೀನಿವಾಸ್ ಹತ್ರಕ್ಕೆ ಹೋಗಿ ನೋಡಿ ಇದ್ರ ಶ್ರೀನಿವಾಸ್ ಅವರಿಬ್ರು ಕೂಡ ಹ್ಯಾಪಿಯಾಗಿದ್ದಾರೆ ಹಾಗೇನೆ ನನ್ನ ಸೊಸೆ ತಾಯಿ ಆಗ್ತಾ ಇದ್ದಾಳೆ ಇವಾಗ್ಲಾದ್ರೂ ನೀವು ದೇವರನ್ನ ಬಿಟ್ಟು ಸೈನ್ಸ್ ಅನ್ನ ನಂಬಿ ಅಂತ ಹೇಳ್ತಾರೆ ಆಗ್ಲೇ ಆರಾಧ್ಯ ಎಲ್ಲರ ಮುಂದೆ ನಿಜವನ್ನ ಹೇಳ್ತಾಳೆ ಇದರಿಂದಾಗಿ ಎಲ್ಲರೂ ಕೂಡ ತುಂಬಾ ನಂದ್ಕೊಳ್ತಾರೆ ಮುಖ್ಯವಾಗಿ ಲೆನಿನ್ ಸತ್ಯಂ ನಾನಿ ವಿಷಯದಲ್ಲಿ ಸೋತೋದ ಅಂತ ಅಂದ್ಕೊಳ್ತಾ ಇರ್ತಾರೆ ಇದೇ ಟೈಮ್ ಅನ್ಕೊಂಡಂತಹ ಚಿದ್ರಂಗಂ ಶ್ರೀನಿವಾಸ್ ಮತ್ತೆ ಲೆನಿನ್ ಸತ್ಯಂಗೆ ಕ್ಲಾಸ್ ತಗೊಳ್ತಾರೆ ಹಾಗೇನೆ ಮಗಳು ಆರಾಧ್ಯ ಹೋಗಿ ಹೋಮ ನಡೆದ್ರೇನೆ ನಿನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಇನ್ನು ಅವರೆಲ್ಲರೂ ಹೊರಟು ಹೋದ ನಂತರ ವಿಪ್ಲವ್ ಆರಾಧ್ಯಳನ್ನ ಬೈತಾ ನೀನ್ ಅವರೆಲ್ಲರ ಮುಂದೆ ಇದನ್ನೆಲ್ಲ ಯಾಕೆ ಹೇಳೋದಕ್ಕೋದೆ ಅಂತ ಸಿಟ್ಟಾಗಿ ಅವಳ ಮುಖಕ್ಕೆ ಹೊಡೆದಂತೆ ಡೋರ್ ಅನ್ನು ಕ್ಲೋಸ್ ಮಾಡ್ತಾನೆ ಇದರಿಂದಾಗಿ ಆರಾಧ್ಯ ನನ್ನ ಮುಖಕ್ಕೆ ಹೊಡೆದಂತೆ ಡೋರ್ ಆಗ್ತಾನೆ ಅನ್ಕೊಂಡು ತುಂಬಾನೇ ನೋಂದ್ಕೊತಾಳೆ ಸೀನ್ ಕಟ್ ಮಾಡಿದ್ರೆ ಆ ನೆಕ್ಸ್ಟ್ ಡೇ ವಿಪ್ಲವ್ ರಾತ್ರಿ ನಡೆದಂತ ಜಗಳವನ್ನ ಮರೆತು ಆರಾಧ್ಯ ಹತ್ರ ಮಾತಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾನೆ ಅದೇ ಟೈಮ್ ಅಲ್ಲಿ ಆ ಟ್ರೈನ್ ನಲ್ಲಿ ಇದ್ದಂತ ಕೆಲವೊಂದಷ್ಟು ಹುಡುಗರು ಆರಾಧ್ಯಳನ್ನ ರೇಗಿಸ್ತಾ ಇರ್ತಾರೆ ಮೊದಲೇ ಸಿಟ್ಟಲ್ಲಿ ಇದ್ದಂತ ವಿಪ್ಲವ್ ಅದೆಲ್ಲವನ್ನು ನೋಡಿ ಇನ್ನಷ್ಟು ಸಿಟ್ಟಾಗ್ತಾನೆ ಮತ್ತು ಅದೇ ಸಿಟ್ಟಲ್ಲಿ ಅವರೆಲ್ಲರನ್ನು ಕೂಡ ಒಡೆದಾಗ್ತಾನೆ ಾಗಿ ಆರಾಧ್ಯ ಮತ್ತೆ ವಿಪ್ಲವ್ ಕಡೆ ಅಟ್ರಾಕ್ಟ್ ಆಗ್ತಾಳೆ ಮತ್ತು ಮನೆಗೆ ಹೋದ ನಂತರ ವಿಪ್ಲವ್ ಜೊತೆ ಸಂತೋಷದಿಂದ ಮಾತಾಡತಾಡುತ್ತಾಳೆ ಹಾಗೇನೆ ಅವಳು ನಿನ್ನೊಳಗೆ ಏನಾದ್ರೂ ಲೋಪ ಇದ್ರೂ ಇರಬಹುದು ಒಂದ್ಸಾರಿ ಚೆಕ್ ಮಾಡಿಸ್ಕೋ ಅಂತ ಹೇಳ್ತಾಳೆ ತಕ್ಷಣ ವಿಪ್ಲವ್ ಗೆ ಹೋಗಿ ಚೆಕ್ ಮಾಡಿಸಿಕೊಂಡ್ ಬರ್ತಾನೆ ಮತ್ತು ಆರಾಧ್ಯ ಗೀಪ ಏನು ಇಲ್ಲ ಎಲ್ಲ ನಾರ್ಮಲ್ ಇದೆ ಅಂತ ಹೇಳ್ತಾನೆ ಆ ನಂತರ ನೆಕ್ಸ್ಟ್ ಡೇ ಆರಾಧ್ಯ ವಿಪ್ಲವ್ ಜೊತೆ ಮಾತಾಡ್ತಾ ನೋಡು ವಿಪ್ಲವ್ ಈ ವಿಷಯದಲ್ಲಿ ನನ್ನಲ್ಲೂ ಪ್ರಾಬ್ಲಮ್ ಇಲ್ಲ ನಿನ್ನಲ್ಲೂ ಪ್ರಾಬ್ಲಮ್ ಇಲ್ಲ ಹಾಗಾದ್ರೆ ನಮ್ಗೆ ಯಾಕೆ ಮಕ್ಕಳಾಗ್ತಾ ಇಲ್ಲ ಅಂತ ಕೇಳ್ತಾಳೆ ಅದಕ್ಕೆ ವಿಪ್ಲವ್ ಅದ್ ನನಗೆ ಗೊತ್ತಾಗುತ್ತೆ ಗೊತ್ತಾದ್ರೆ ನಿನಗೆ ಗೊತ್ತಾಗ್ಬೇಕು ಅಂತ ಹೇಳ್ತಾನೆ ಅದಕ್ಕೆ ಆರಾಧ್ಯ ಹಾಗಾದ್ರೆ ಸರಿ ನಮ್ ಫಾದರ್ ಹೇಳಿದಂತೆ ಒಂದು ಹೋಮವನ್ನ ಮಾಡ್ಬಿಟ್ರೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ಹೇಳ್ತಾಳೆ ಆದ್ರೆ ವಿಪ್ಲವ್ ಮಾತ್ರ ನಾನು ನನ್ನ ಫಾದರ್ ಅನ್ನ ಹೋಮದ ಹತ್ರಕ್ಕೆ ಕರ್ಕೊಂಡು ಬರೋದಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಇದರಿಂದಾಗಿ ಅವರಿಬ್ಬರ ನಡುವೆ ಮತ್ತೆ ಜಗಳಗಳು ಶುರುವಾಗ್ತವೆ ಇನ್ನು ಇದೆಲ್ಲವನ್ನೂ ಕೂಡ ಭರಿಸಲಾಗದಂತಹ ಆರಾಧ್ಯ ತನ್ನ ತಂದೆಯ ಮನೆಗೆ ಹೊರಟು ಹೋಗ್ತಾಳೆ ಇನ್ನು ಅವಳು ಅಲ್ಲಿಂದ ಹೊರಟು ಹೋದ ನಂತರ ವಿಪ್ಲವ್ಗೆ ಅವಳ ಜೊತೆ ಕಳೆದಂತ ಕ್ಷಣಗಳೇ ನೆನಪಾಗ್ತಾ ಇರ್ತವೆ ಹೀಗಾಗಿ ಅವನು ಆರಾಧ್ಯಗಳನ್ನು ಬಿಟ್ಟು ಇರಲಾಗದೆ ಹೋಗ್ತಾನೆ ತಕ್ಷಣ ಅವನು ತನ್ನ ಮಾವ ಶ್ರೀನಿವಾಸ್ ಹತ್ರಕ್ಕೆ ಹೋಗಿ ನಾನು ಈ ಓಮುವನ್ನ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಶ್ರೀನಿವಾಸ್ ನೀನ್ ಮಾತ್ರ ಬಂದ್ರೆ ಆಗಲ್ಲ ನಿನ್ನ ಫಾದರ್ ಕೂಡ ಬಂದು ಹೋಮುವನ್ನ ಮಾಡಿದ್ರೆ ಎಲ್ಲವೂ ಕೂಡ ಸುಸೂತ್ರವಾಗುತ್ತೆ ಅಂತ ಹೇಳ್ತಾರೆ ಇದರಿಂದಾಗಿ ವಿಪ್ಲವ್ ತನ್ನ ಫಾದರ್ ಹತ್ರಕ್ಕೆ ಹೋಗ್ತಾನೆ ಹೋಮಕ್ಕೆ ಬರುವಂತೆ ರಿಕ್ವೆಸ್ಟ್ ಮಾಡ್ತಾನೆ ಆದ್ರೆ ಲೇನಿನ್ ಸತ್ಯಂ ಮಗನ ಮಾತುಗಳನ್ನು ಒಪ್ಕೊಳ್ಳೋದಿಲ್ಲ ಬೇಕಾದ್ರೆ ನೀನು ಆರಾಧ್ಯಗಳನ್ನ ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾರೆ ಅದಕ್ಕೆ ವಿಪ್ಲವ್ ಸರಿ ಡ್ಯಾಡ್ ನಿಮ್ಮ ವೈಫನ್ನ ನೀವು ಬಿಟ್ಬಿಡ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ಅವನ ಫಾದರ್ ನಾನು ಅವಳನ್ನ ಯಾಕೆ ಬಿಡ್ಲಿ ಅವಳಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾನೆ ಅದಕ್ಕೆ ವಿಪ್ಲವ್ ಕೂಡ ನಿಮಗೆ ನಿಮ್ಮ ವೈಫ್ ಮೇಲೆ ಎಷ್ಟೊಂದು ಪ್ರೀತಿ ಇದೆಯೋ ನನಗೂ ಕೂಡ ನನ್ನ ನಿಂತಿ ಮೇಲೆ ಅಷ್ಟೇ ಪ್ರೀತಿ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಎಲ್ಲರೂ ಕೂಡ ದೇವಾಲಯದಲ್ಲಿ ನಡೀತಾ ಇರುವಂತಹ ಹೋಮಕ್ಕೆ ಸತ್ಯಂ ಬರೋದಿಲ್ಲ ಅಂತ ಅನ್ಕೊಳ್ತಾ ಇರಬೇಕಾದ್ರೆ ಲೇನಿನ ಸತ್ಯಂ ದೇವಾಲಯದೊಳಕ್ಕೆ ಬರ್ತಾರೆ ಅದನ್ನು ನೋಡಿದಂತ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಆ ನಂತರ ಹೋಮ ಸ್ಟಾರ್ಟ್ ಆಗುತ್ತೆ ತಂದೆ ಮಕ್ಕಳು ಇಬ್ರು ಕೂಡ ತುಂಬಾ ಕಷ್ಟಪಟ್ಟು ಹೋಮವನ್ನ ಮಾಡ್ತಾ ಇರ್ತಾರೆ ಅದೇ ಟೈಮ್ ಅಲ್ಲಿ ಜೋರಾಗಿ ಮಳೆ ಬೀಳುತ್ತೆ ಅವರು ನಡೆಸ್ತಾ ಇದ್ದಂತ ಹೋಮ ಅರ್ಧಕ್ಕೆ ನಿಂತು ಹೋಗುತ್ತೆ ಆಗ ಸತ್ಯಂ ಶ್ರೀನಿವಾಸ್ ಅವ್ರ ಜೊತೆ ಮಾತಾಡ್ತಾ ಶ್ರೀನಿವಾಸ್ ಅವರೇ ಮಳೆ ನಿಂತ ನಂತರ ಈ ಹೋಮವನ್ನ ಕಂಪ್ಲೀಟ್ ಮಾಡಿನೇ ಹೋಗ್ತೀನಿ ಯ ಚಂದ್ರ ನಾನ್ ನಿಮ್ಮೆದುರು ಸ್ವಲ್ಪದಷ್ಟೇ ಆದ್ರೆ ನನ್ನ ಮಗನ ಜೀವನ ಚೆನ್ನಾಗಿರುತ್ತೆ ಅಂತಾರೆ ಆಗ ಶ್ರೀನಿವಾಸ್ ಕೂಡ ರಿಲೀಕ್ಸ್ ಆಗ್ತಾರೆ ನಾನೇ ಈ ಹೋಮವನ್ನ ನಿಲ್ಲಿಸಬೇಕು ಅನ್ಕೊಂಡೆ ಆದ್ರೆ ಮಳೆನೆ ಬಂದು ಈ ಹೋಮವನ್ನ ನಿಲ್ಲಿಸಿ ಆದ್ರೆ ದೇವ್ರ ನಮ್ಮ ಮಕ್ಕಳನ್ನ ನೋಡಿಕೊಳ್ತಾನ ಮಳೆ ನಿಂತ ಮೇಲೆ ನಿಮ್ಮ ಸೊಸೆಯನ್ನ ನೀವು ಕರ್ಕೊಂಡೋಗಿ ಹೋಗಿ ಅಂತ ಹೇಳ್ತಾರೆ ಆನಂತರ ವಿಪ್ಲವ್ ಆರಾಧ್ಯ ಜೊತೆ ಮಾತಾಡ್ತಾ ನಾನು ನಿನ್ ಮೇಲಿಂದ ನಮ್ಮಿಬ್ಬರ ನಡುವೆ ಜಗಳಗಳು ಬರದಂತೆ ನೋಡ್ಕೊಳ್ತೀನಿ ಅಂತಾನೆ ಆಗ ಆರಾಧ್ಯ ಕೂಡ ಎಮೋಷನಲ್ ಆಗಿ ನಮ್ಗೆ ಮಕ್ಕಳಾಗ ದೇವರು ಕೂಡ ನಾನು ನಿನ್ ಜೊತೆ ಹ್ಯಾಪಿಯಾಗಿ ಇರ್ತೀನಿ ಅಂತ ಹೇಳ್ತಾಳೆ ಹೀಗೆ ಅವರಿಬ್ಬರು ಮತ್ತೆ ಒಂದಾಗ್ತಾರೆ ಹೀಗೆ ಮತ್ತೆ ಒಂದು ವರ್ಷ ಕಳೆದು ಹೋಗುತ್ತೆ ಆರಾಧ್ಯ ಮತ್ತು ವಿಪ್ಲವ್ ಒಂದು ಒಂದು ಮಗುವಾಗುತ್ತೆ ಮತ್ತು ಆ ಮಗುವಿಗೆ ಖುಷಿ ಅಂತ ಹೆಸರಿಡ್ತಾರೆ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ